ಮೋಹಿತ್ ಪಾಂಡೆ ಯಾರು? ಅಯೋಧ್ಯೆಯ ರಾಮ ಮಂದಿರದ ಅರ್ಚಕರ ಹುದ್ದೆಗೆ 200 ಅಭ್ಯರ್ಥಿಗಳ ಪೈಕಿ 22 ವರ್ಷದ ಯುವಕನನ್ನ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆ ರಾಮ ಮಂದಿರ ಅರ್ಚಕರಾಗಿ ನೇಮಕಗೊಂಡಿರುವ ಮೋಹಿತ್ ಪಾಂಡೆ ವಿರುದ್ಧ ಫೇಕ್ ವಿಡಿಯೋ ಫೋಟೋನ ಹರಿಬಿಡಲಾಗಿದೆ. ಅರ್ಚಕ ಮೋಹಿತ್ ಪಾಂಡೆ ಮಹಿಳೆಯೊಬ್ಬರ ಜೊತೆ ಭಂಗೆಯಲ್ಲಿದ್ದು ಂತೆ ನಕಲಿ ವಿಡಿಯೋ ತಯಾರಿಸಲಾಗಿದೆ. ಅಸಂಖ್ಯಾತ ಹಿಂದೂಗಳ ಸುಮಾರು 200 ವರ್ಷದ ಕನಸು ನನಸಾಗುವ ಕಾಲ ಹತ್ತಿರವಾಗುತ್ತಿದೆ. ಅಯೋಧ್ಯೆಯಲ್ಲಿ ಭವ್ಯವಾಗಿ ನಿರ್ಮಿಸಲ್ಪಟ್ಟಿರುವ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ನಡುವೆ ಅಯೋಧ್ಯೆಯ ಬಗ್ಗೆ, ರಾಮ ಮಂದಿರದ ಬಗ್ಗೆ, ಅದರ ಅರ್ಚಕರ ಬಗ್ಗೆ ಅಪಪ್ರಚಾರವೂ ನಡೆಯುತ್ತಿದೆ. ಈ ಹಿಂದಿನಿಂದಲೂ ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ರಾಮ ಎನ್ನುವುದು ಕಾಲ್ಪನಿಕ ವ್ಯಕ್ತಿ, ರಾಮ ಸೇತು ಪ್ರಕೃತಿ ನಿರ್ಮಿತ ಅಂತೆಲ್ಲ ಕಾಂಗ್ರೆಸ್ ವಾದ ಮಾಡಿತ್ತು. ರಾಮ ಮಂದಿರ ವಿರುದ್ಧವಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರವೇ 22 ಮಂದಿ ವಕೀಲರನ್ನ ನೇಮಿಸಿತ್ತು ಎಂಬ ಆರೋಪ ಕೂಡ ಕೇಳಿ ಬರುತ್ತಾ ಇದೆ. ಇದೀಗ ರಾಮ ಮಂದಿರ ಅರ್ಚಕರ ಘನತೆಗೆ ಧಕ್ಕೆ ತರುವ ಕೆಲಸವನ್ನು ಕಾಂಗ್ರೆಸ್ ನಾಯಕನೊಬ್ಬ ಮಾಡಿ ಅರೆಸ್ಟ್ ಆಗಿದ್ದಾನೆ. ಅಯೋಧ್ಯೆ ರಾಮ ಮಂದಿರ ಅರ್ಚಕರಾಗಿ ನೇಮಕಗೊಂಡಿರುವ ಮೋಹಿತ್ ಪಾಂಡೆ ವಿರುದ್ಧ ಫೇಕ್ ವಿಡಿಯೋ ಆಡಿಯೋ ಫೋಟೋಗಳನ್ನು ಹರಿಬಿಡಲಾಗಿದೆ. ಅರ್ಚಕ ಮೋಹಿತ್ ಪಾಂಡೆ ಮಹಿಳೆಯೊಬ್ಬರ ಜೊತೆ ಕ್ಲೀಶ ಭಂಗಿಯಲ್ಲಿದ್ದು ನಕಲಿ ವಿಡಿಯೋನ ತಯಾರು ಮಾಡಲಾಗಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಆದರೆ ಇದು ಫೇಕ್ ವಿಡಿಯೋ ಅನ್ನುವುದು ದೃಢಪಟ್ಟಿದೆ. ટિપ્પણી કરી છે તેને લઈને આ કાર્યવાહી થઈ છે. પૂજારી અંગેની અપમાનજનક પોસ્ટ અંગે કોંગ્રેસ નેતા હિતેન્દ્ર પિઠડિયાની ધરપકડ કરવામાં આવી છે. ಗುಜರಾತ್ನ ಕಾಂಗ್ರೆಸ್ ನಾಯಕ ಹಿತೇಂದ್ರ ಪಿತಾಡಿಯಾ ಎಂಬಾತ ಅಯೋಧ್ಯೆಯ ಅರ್ಚಕ ಮೋಹಿತ್ ಪಾಂಡೆ ಅಶ್ಲೀಲ ವಿಡಿಯೋ ತಯಾರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಗುಜರಾತ್ ಕಾಂಗ್ರೆಸ್ನ ವಿದ್ಯಾರ್ಥಿಗಳ ಅಧ್ಯಕ್ಷನಾಗಿರುವ ಹಿತೇಂದ್ರ ಪಿತಾಡಿಯಾ ಈ ರೀತಿ ಫೇಕ್ ವಿಡಿಯೋ ವೈರಲ್ ಮಾಡಿದ್ದು ಎಲ್ಲರಿಗೆ ದಿಗ್ಭ್ರಾಂತಗೊಳಿಸಿದೆ. ಇವರು ಅಯೋಧ್ಯೆ ರಾಮ ಮಂದಿರದ ಅರ್ಚಕರಾಗಲು ತಯಾರಾಗಿದ್ದಾರಾ ಅಂತ ಹಿತೇಶ್ ಪ್ರಶ್ನಿಸಿದ್ದಾನೆ. ಟಿಪ್ಪಣಿ ಕರಿಸಿ ತೆರೆ ಲೈನೆ ಆ ಕಾರ್ಯವಾಹಿ ಥೈಶೆ. ಪೂಜಾರಿ ಅಂಗೇನಿ ಅಪಮಾನಜನಕ ಪೋಸ್ಟ್ ಅಂಗೆ ಕಾಂಗ್ರೆಸ್ ನೇತಾ ಹಿತೇಂದ್ರ ಪಿಠಡಿಯಾನಿ ಧರಪಕಡ್ ಕರವಾಮಾ ಆಗಿದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಸೈಬರ್ ಕ್ರೈಂ ಪೊಲೀಸರು ವಿಡಿಯೋದ ಸತ್ಯಾನುಸತ್ಯತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಇದೊಂದು ಫೇಕ್ ವಿಡಿಯೋ ಅಂತ ಗೊತ್ತಾಗುತ್ತಿದ್ದಂತೆಯೇ ಕಾಂಗ್ರೆಸ್ ನಾಯಕ ಹಿತೇಶ್ ಪಿತಾಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ದೇಗುಲ ಉದ್ಘಾಟನೆಗೆ ದಿನಗಣನೆ ಆಗುತ್ತಿದೆ. ದೇಗುಲ ನಿರ್ಮಾಣದ ಕಾಮಗಾರಿ ಕೊನೆ ಹಂತ ತಲುಪಿದ್ದು 2024 ಜನವರಿ 22 ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಗುಲದ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನನ್ನು ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನು ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಈ ಭವ್ಯ ಮಂದಿರದಲ್ಲಿ ಪೂಜೆಗಾಗಿ ದೇಶದೆಲ್ಲೆಡೆಯಿಂದ ಈ ಹಿಂದೆಯೇ ಪುರೋಹಿತರ ನೇಮಕ ಮಾಡಲಾಗಿತ್ತು. ಹೀಗೆ ನೇಮಕವಾದ ಪುರೋಹಿತರ ಪೈಕಿ ಓರ್ವ ವಿದ್ಯಾರ್ಥಿಯೂ ಸೇರಿದ್ದಾನೆ. ಅವರೇ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಮೋಹಿತ್ ಪಾಂಡೆ. ಅವರ ಸುದ್ದಿ ಈಗ ಎಲ್ಲೆಡೆ ವೈರಲ್ ಕೂಡ ಆಗಿದೆ. ಗಾಜಿಯಾಬಾದಿನ ದುಧೇಶ್ವರ ವೇದ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿರುವ ಮೋಹಿತ್ ಪಾಂಡೆ ರಾಮ ಮಂದಿರಕ್ಕೆ ಅರ್ಚಕರಾಗಿ ಆಯ್ಕೆಯಾಗಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ದೇಶದೆಲ್ಲೆಡೆಯ ಪುರೋಹಿತರಿಂದ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿತ್ತು. ಒಟ್ಟು 3,000 ಹೆಚ್ಚು ಮಂದಿ ಈ ಪೌರೋಹಿತ್ಯ ಕೆಲಸಕ್ಕಾಗಿ ಸಂದರ್ಶನಕ್ಕೆ ಹಾಜರಾಗಿದ್ದರು. ಅಷ್ಟೊಂದು ಜನರಲ್ಲಿ ಕೇವಲ 50 ಮಂದಿಯನ್ನ ದೇಗುಲದ ಪೂಜೆಗಾಗಿ ಆಯ್ಕೆ ಮಾಡಲಾಗಿತ್ತು. ಅವರಲ್ಲಿ ಒಬ್ಬರಾಗಿದ್ದಾರೆ ಈ ವಿದ್ಯಾರ್ಥಿ ಮೋಹಿತ್ ಪಾಂಡೆ.
ಇಲ್ಲಿ ಪುರೋಹಿತರಾಗಿ ಆಯ್ಕೆಯಾದ ಅರ್ಚಕರಿಗೆ 6 ತಿಂಗಳ ಕಾಲ ತರಬೇತಿ ನೀಡಲಾಗುತ್ತಿದೆ. ಈ ಮೋಹಿತ್ ಪಾಂಡೆ ಅವರು ಗಾಜಿಯಾಬಾದ್ ದುಧೇಶ್ವರನಾಥ ಮಠ ದೇವಾಲಯದ ಆವರಣದಲ್ಲಿ ದುಧೇಶ್ವರ ವೇದ ಅಧ್ಯಯನವನ್ನ ನಡೆಸಿದ್ದಾರೆ. ಈ ದುಧೇಶ್ವರನಾಥ ಮಠವು ಉತ್ತರ ಭಾರತದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರಪಂಚದೆಡೆಯಿಂದ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಈ ವೇದ ವಿದ್ಯಾಲಯದ ಪೀಠದಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡುತ್ತಿದ್ದಾರೆ. ಇಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ದೇಶ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಹಿಂದೂ ದೇವಾಲಯಗಳಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ತಮ್ಮ ಸೇವೆಯನ್ನ ನೀಡುತ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದುಧೇಶ್ವರನಾಥ ಮಠದ ಮಠಾಧೀಶ್ವರದಂತಹ ಮಹಾಂತ ನಾರಾಯಣಗಿರಿ ಮಾತನಾಡಿದ್ದು, ದುಧೇಶ್ವರ ದೇವರ ಆಶೀರ್ವಾದದಿಂದ ಅಯೋಧ್ಯೆಯ ಶ್ರೀರಾಮನ ಸೇವೆಗೆ ಮಾಡಲು ಮೋಹಿತ್ ಪಾಂಡೆ ಆಯ್ಕೆಯಾಗಿದ್ದು ತಮಗೆ ಸಂತೋಷವನ್ನ ತಂದಿದೆ ಎಂದು ಹೇಳಿದ್ದಾರೆ. ಈ ನಮ್ಮ ಮಠದಲ್ಲಿ ಇಲ್ಲಿಯವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವೇದ ಅಧ್ಯಯನ ಕಲಿಸಿ ಸಂಸ್ಕಾರವನ್ನು ನೀಡಲಾಗಿದೆ. ಕಳೆದ 24 ವರ್ಷಗಳಲ್ಲಿ ಇಲ್ಲಿ ವೇದ ಅಧ್ಯಯನವನ್ನು ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿಯನ್ನ ನೀಡಲಾಗುತ್ತಿತ್ತು ಎಂದು ಹೇಳಿದ್ದಾರೆ. ದುಧೇಶ್ವರ ವಿದ್ಯಾಪೀಠದಲ್ಲಿ ಮೋಹಿತ್ ಅವರು 7 ವರ್ಷಗಳ ಕಾಲ ಅಧ್ಯಯನ ನಡೆಸಿದ್ದಾರೆ. ಇಲ್ಲಿ ಅಧ್ಯಯನ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೋಹಿತ್ ತಿರುಪತಿಗೂ ಕೂಡ ಹೋಗಿದ್ದರು ಎಂದು ಮಹಾಂತ ನಾರಾಯಣಗಿರಿ ಮಾಹಿತಿ ನೀಡಿದ್ದಾರೆ. ಆದರೆ ರಾಮ ಮಂದಿರದ ನಿರ್ಮಾಣ ಕೆಲವರಿಗೆ ಹೊಟ್ಟೆ ಕಿಚ್ಚಾಗಿದೆ, ಈ ಒಂದು ಸತ್ಯನ ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಅನ್ನುವುದೇ ದುರಾದೃಷ್ಟ. ಆದರೂ ಕೂಡ ಅಂತವರಿಗೆ ಆ ಶ್ರೀರಾಮ ಒಳ್ಳೆಯ ಬುದ್ಧಿ ಕೊಡಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.